ಈಗ ಒಬ್ಬ ವ್ಯಕ್ತಿಯನ್ನ ಹಿಂಗೂ ಕೊಲ್ ಮಾಡ ಯಾವುದೋ ಒಂದು ಸಣ್ಣ ಮೆಸೇಜ್, ಅಶ್ಲೀಲ ಸಂದೇಶ, ಅದು ತಪ್ಪು ಮಾಡಬಾರ್ದು ಯಾರು ಕೂಡ, ಅದನ್ನು ಆತನ ಪರವಾಗೂ ನಾವು ಮಾತನಾಡ್ತಿಲ್ಲ. ಆದರೆ ಒಬ್ಬ ವ್ಯಕ್ತಿಯನ್ನ ಹೀಗೂ ಕೊಲ್ಬಹುದು ಅನ್ನೋದೊಂದು ಬಂದ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ. ಈ ರೀತಿನೂ ಕೊಲ್ಬೋದು, ಒಂದು ಸಂದೇಶಕ್ಕೋಸ್ಕರ ಕಾನೂನು ಕ್ರಮ ತಗೊಳ್ಬಹುದಿತ್ತು, ಇಷ್ಟೆಲ್ಲ ತಿಳಿದವರು ಈ ಥರ ಯಾಕೆ ಮಾಡಿದ್ರು ಅಂತ ಒಂದು. ಇನ್ನೊಂದು, 5 ತಿಂಗಳ ಗರ್ಭಿಣಿ ಕೊಲೆಯಾದ ರೇಣುಕಸ್ವಾಮಿ ಅವರ ಪತ್ನಿ, ಆ್ಯಂಡ್ ಅವ್ರ ತಂದೆ ತಾಯಿ ಕೂಡ ವಯಸ್ಸಾದವರು, ಅವ್ರಿಗೆ ನಿಮ್ಮ ಕಡೆಯಿಂದ ಏನಾದರೂ ಸಂತಾಪ ಸೂಚಿಸಿದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಮೇಡಮ್, ನಾನು ಅವ್ರಿಗೆ ಹೇಳೋಷ್ಟು ದೊಡ್ಡವನು ಅಲ್ಲ ಮೇಡಮ್, ಇದಕ್ಕೆ ಹಿರಿಯರಿದ್ದಾರೆ, ಅವ್ರು ಮಾತಾಡ್ತಾರೆ. ನನ್ನ ಸಪೋರ್ಟ್ ಯಾವಾಗಲೂ ಕಾಣು ಕಡೆ ಇರುತ್ತೆ, ಆ್ಯಂಡ್ ಯಾವಾಗಲೂ ನ್ಯಾಯ ಕಡೆ ಇರುತ್ತೆ. ಸೊ ಅದ್ರ ಬಗ್ಗೆ ಹೇಳಬೇಕಂದ್ರೆ ನಾನೇನು ಮಾತಾಡೋಕ್ಕೋಗಲ್ಲ, ಸ್ವಲ್ಪ ಕೆಲವೊಂದು ದಿನ ಆಗಲಿ ಅವ್ನು ಮಾತಾಡ್ತೀನಿ, ನನ್ನ ಡಿಸಿಷನ್ ಹೇಳ್ತೀನಿ ಮೇಡಮ್. ಓಕೆ, ಈಗ ಕೆಲವರು ಅಂತ ಏನು ಗೊತ್ತಾ ಆದಿತ್ಯ ಅವರೇ, ಅಶ್ಲೀಲ ಸಂದೇಶವನ್ನು ಕಳಿಸೋದು, ಹೆಣ್ಮಕ್ಳಿಗೆ ಟಾರ್ಚರ್ ಮಾಡೋದು, ಇನ್ನೊಂದೇನೋ ಕಳಿಸೋದು, ಎಲ್ಲೋ ಕುತ್ಕೊಂಡು ಯಾವುದೋ ಹೆಣ್ಮಕ್ಳಿಗೆ ಈ ಥರ ಬೇಡದ್ದು ಸಂದೇಶಗಳನ್ನ ಕಳಿಸೋದು, ಇವೆಲ್ಲವೂ ಒಂದು ಕಡೆ ಒಂಥರ, ನಾನು ಸಾಕಷ್ಟು ಇಂಟರ್ವ್ಯೂಗಳೆಲ್ಲ ಅದನ್ನೇ ಹೇಳ್ತಾ ಇದ್ದೀನಿ, ಇದು ಒಂದು ರೀತಿಯಲ್ಲಿ ರೇಪ್ ಅಂತ, ಮಾನಸಿಕವಾಗಿ ರೇಪ್ ಅಂತ ಹೇಳ್ತಾರೆ. ಈ ರೀತಿಯ ಅಶ್ಲೀಲ ಸಂದೇಶವನ್ನು ಕಳಿಸುವಂತಹ ಕೆಲ ಮನಸ್ಥಿತಿಗಳಿಗೆ ನಿಮ್ಮ ಕಡೆಯಿಂದ ಯಾವ ಥರ ಧಿಕ್ಕಾರ ಇರುತ್ತೆ ಅಂತ ಹೇಳಿ. ತುಂಬ ಫಾಸ್ಟಾಗಿ ಮಾತ್ರ ಇನ್ನೊಂದ್ಸರಿ ಹೇಳ್ತಿರೋ ಪ್ರಶ್ನೆ ಏನಂತ ನಂಗೆ ಅರ್ಥ ಮಾಡ್ಕೊಳ್ತೀನಿ, ನಾನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಹೇಳ್ತೀನಿ. ಅದೇ, ಈಗ ಅಶ್ಲೀಲ ಸಂದೇಶವನ್ನು ನನಗೆ ಯಾರೋ ಒಬ್ಬ ವ್ಯಕ್ತಿ ಎಲ್ಲೋ ಕೂತ್ಕೊಂಡು ಬೇಡದ ಸಂದೇಶಗಳನ್ನ ಕಳಿಸೋದು, ಪ್ರೈವೇಟ್ ಪ್ಲೇಸ್ಗಳನ್ನ ಫೋಟೋ ಕಳಿಸೋದು, ರೂಮಿಗೆ ಬಾ ಅಂತ ಕರೆಯೋದು, ಈ ಥರ ಎಲ್ಲ ಮಾಡುವಂತಹ ಒಂದು ವರ್ಗ ಈಗಲೂ ಕೂಡ ನಮ್ಮ ನಡುವೆ ಇದ್ದಾರೆ. ಸೊ ಅಂಥ ವರ್ಗದವರಿಗೆ ಅಂತಹ ಮನಸ್ಥಿತಿ ಉಳ್ಳಂತಹ ಯುವಕನೋ ಅಥವಾ ಗಂಡಸೋ ಅಥವಾ ವಯಸ್ಕರೋ ಅಂಥವರಿಗೆ ನಿಮ್ಮ ಕಡೆಯಿಂದ ಯಾವ ರೀತಿ ಧಿಕ್ಕಾರ ಇರುತ್ತೆ? ಈಗ ಪ್ರಕರಣ ಕೂಡ ಅದೇ ಆಗಿರುವಂಥದ್ದು, ದರ್ಶನ್ ಗೆಳತಿ ಅಪವಿತ್ರ ಅವ್ರಿಗೂ ಕೂಡ ಈ ರೀತಿ ಅಶ್ಲೀಲ ಸಂದೇಶವನ್ನು ಕಳಿಸಿ ಆತ ಕೊಲೆಯಾಗಿರುವಂಥದ್ದು, ಈ ಥರವರು ಇನ್ನೂ ಸುಮಾರು ಜನ ಇದ್ದಾರೆ, ಅಂಥವ್ರಿಗೆ ನಿಮ್ಮ ಕಡೆ ಏನೋ ಒಂದು ಧಿಕ್ಕಾರ ಅಂತ ಹೇಳಿ. ಮೇಡಮ್, ಏನೂ ಇಲ್ಲ ಮೇಡಮ್, ಸ್ಟ್ರೈಟಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು, ಪೊಲೀಸರಿಗೆ ಇದಕ್ಕೆ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಳ್ಳೇಬೇಕು ಮೇಡಮ್. ಅವ್ರು ಯಾರಿದ್ದಾರೋ, ಅವ್ರ ಹಿನ್ನೆಲೆ ಯಾರಿದ್ದಾರೋ, ಯಾರು ಏನು ನೋಡಲೇಬಾರ್ದು. ಸೊ ಅಲ್ಟಿಮೇಟ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸರು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡ ಮೇಲೆ ಅವ್ರಿಗೆ ಏನು ಮಾಡಬೇಕೋ ಪೊಲೀಸರು ಮಾಡ್ತಾರೆ. ಸೊ ಯಾರು ಇವರು ಸಿ ಎಂ ಮಗನೋ ಇಲ್ಲಾಂದರೆ ಮಿನಿಸ್ಟರ್ ಮಗನೋ ಅವೆಲ್ಲ ನೋಡಬಾರ್ದು. ಸೊ ಇವ್ರಿಗೆಲ್ಲರಿಗೂ ನಾನು ಒಂದೇ ಮಾತು ಹೇಳ್ತಾರೆ, ಯಾರು ವಿಕ್ಟಿಮ್ಸ್ ಇದ್ದಾರೋ ಅವ್ರು ಪೊಲೀಸ್ ಸ್ಟೇಷನ್ಗೆ ಸೀದಾ ಹೋಗಿ ಕಂಪ್ಲೇಂಟ್ ಮಾಡಿ ಅದ್ರ ಪ್ರಕಾರ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಬೇಕಂತ ಪೊಲೀಸರನ್ನು ಕೇಳ್ಕೊತೀನಿ ಅಷ್ಟೇ. ಓಕೆ, ತಂದೆ ಮದುವೆ ಆದ ಬಳಿಕ ನಮ್ಮ ವೇದಿಕೆಯಲ್ಲೇ ಅನಿಸುತ್ತೆ ನಿಮ್ಮ ಅಮ್ಮನಿಗೆ ಐ ಲವ್ ಯು ಅಂತ ಹೇಳಿ ಒಂದು ಹೂವನ್ನು ಕೊಟ್ಟಿದ್ದು ಸಿ ವೇದಿಕೆಯಲ್ಲಿ ಅಂತ ಅನಿಸುತ್ತೆ. ಸೊ ಅಪ್ಪನ ಸಿಟ್ಟು ಇವಾಗ ಕಡಿಮೆ ಆಗಿದೆಯಾ ಅಪ್ಪ? ಅಂದರೆ ಇವತ್ತಿಗೂ ನಿಮ್ಗೆ ಅದೇ ರೀತಿ ಭಯ ಇದೆಯಾ ಅಮ್ಮ ನಿಮಗೆಲ್ಲ ಅಂತ ಹೇಳಿ? ಸಿಂಹ ಯಾವಾಗಲೂ ಸಿಂಹನೇ ಮೇಡಮ್, ಚೇಂಜ್ ಆಗಲ್ಲ ಅವ್ರು. ಸೊ ಇವಾಗೂ ಹಂಗೆ ಇರ್ತಾರೆ, ಬಟ್ ಸ್ವಲ್ಪ ಎಮೋಷನ್ ಜಾಸ್ತಿ ಇವಾಗ. ಎಮೋಷನ್ ದಿನ ಏಜ್ ಆಗ್ತಾ ಬರ್ತಾ ಇದೆಯಲ್ಲ, ಅಕ್ಕನ ಮಗಳಾಗಿದೆ. ಸೊ ಬಂಗಾರಿ ಬಂಗಾರಿ ಅಂತ ಓಡಾಡ್ತಾರೆ, ನನ್ನ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿನಾ ಹೆಚ್ಚಾಗಿದೆ ಇವಾಗ ಇಂಜುರಿ ಆದಮೇಲೆ. ಸೊ ಅದನ್ನು ನೋಡಿ ಅವ್ರಿಗೂ ಸ್ವಲ್ಪ ಬೇಜಾರಾಗಿದೆ. ಸೊ ಯಾವಾಗಲೂ ಸಿಂಹ ಸಿಂಹನೇ, ಬಟ್ ಈಸ್ ರೆಸ್ಟಿಂಗ್ ನೌ. ಓಕೆ, ಅಮ್ಮನಿಗೆ ಏನಾದರೂ ಐ ಲವ್ ಯು ಅಂತೆಲ್ಲ ಹೇಳ್ತಿರ್ತಾರ ಹೇಗೆ ಅಂತ ಹೇಳಲ್ಲ? ಇಲ್ಲ ಮೇಡಮ್, ನಾವು ಇಲ್ದಿರೋಗ ಏನಾದರೂ ಹೇಳ್ಬೋದು, ಬಟ್ ಜನರಲ್ ಆಗಿ ನನ್ನ ಮುಂದೆ ಏನು ಹೇಳಲ್ಲ. ಇಲ್ಲ ಇಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.